ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೋರೆಲ್ಲನೂ ಈ ರಮ್ಯ ವಿರುದ್ಧ ಧ್ವನಿ ಎತ್ತಿ, ಯಾಕೆಂದರೆ ಜನರತ್ತಿರೋ ದುಡ್ಡನ್ನೆಲ್ಲ ಈ ಜೂಜಾಡಿಸಿ ಅದರಲ್ಲಿ ಬರೋ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿ ಇವರು ವಿದೇಶಕ್ಕೆ ಕೊಡ್ತಾ ಇದ್ದಾರೆ. ವಿದೇಶಕ್ಕೆ ಹೋಗ್ತಾ ಇದೆ, ನಮ್ಮ ಜನಗಳ ಹತ್ರ ಇರೋ ದುಡ್ಡೆಲ್ಲ ವಿದೇಶಕ್ಕೆ ಹೋಗ್ತಾ ಇದೆ. ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ನಮ್ಮ ವ್ಯಾಪಾರಕ್ಕೆ ತುಂಬಾ ತೊಂದರೆ ಆಗುತ್ತೆ. ಜನರ ಹತ್ರ ದುಡ್ಡೇ ಇಲ್ಲ ಅಂದರೆ ವ್ಯಾಪಾರ ಹೆಂಗೆ ಮಾಡ್ತಾರೆ, ನಮ್ಮಲ್ಲಿರೋ ವಸ್ತುಗಳನ್ನ ಹೇಗೆ ಕೊಂಡ್ಕೊತಾರೆ, ನಮ್ಮ ವಸ್ತುಗಳು ಹಾಗೆ ಇದ್ದೋಗುತ್ತೆ. ಇವ್ರು ರಮ್ಮಿ ಆಡ್ಸ್ಕೊಂಡು ಇವ್ರು ದುಡ್ಡೆಲ್ಲ ಲೂಟಿ ಮಾಡ್ಕೊಂಡು ಹೋದ ಮೇಲೆ ನಾವು ವ್ಯಾಪಾರ ವ್ಯವಹಾರ ಇಲ್ದಿರ ಮನೆಗೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ, ಎಲ್ಲ ಕನ್ನಡಿಗರು, ಯಾರ್ಯಾರು ವ್ಯಾಪಾರಸ್ಥ ವ್ಯಾಪಾರ ಮಾಡ್ಕೊಂಡಿದ್ದೀರೋ ಕನ್ನಡಿಗರು ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಜಾಹೀರಾತು ಕೊಡೋರ ವಿರುದ್ಧ ಪ್ಲಸ್ ರಮ್ಯ ವಿರುದ್ಧ ನಿಮ್ಮ ಧ್ವನಿ ಎತ್ತಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಬಟ್ಟೆ ವ್ಯಾಪಾರ ಮಾಡೋನೆ, ಬಟ್ ನಮ್ಮ ಜನರ ಹತ್ರ ದುಡ್ಡೆಲ್ಲನೂ ಈ ರಮ್ಮಿ ಆಡಿಸಿ 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 ಅಲ್ಲಿ ಹೋಗೋ ದುಡ್ಡನ್ನೆಲ್ಲ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ಜನರ ಹತ್ರ ದುಡ್ಡಿಲ್ಲನ ನಮ್ಮ ಹತ್ರ ಯಾರು ವ್ಯಾಪಾರ ಮಾಡೋಕ್ಕೆ ಬರಲ್ಲ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಮುಂದಕ್ಕೆ ನಾವೆಲ್ಲ ಅಂಗಡಿಗಳು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಿ ಈ ಜೂಜನ್ನು ಆಡೋದನ್ನ ನಿಲ್ಲಿಸಿ ಜನರ ದುಡ್ಡುಳ್ಸೋಣ. ಅವ್ರ ಹತ್ರ ದುಡ್ಡಿದ್ರೆ ನಮಗೂ ಸ್ವಲ್ಪ ವ್ಯಾಪಾರ ಆಗುತ್ತೆ. ಆನ್ಲೈನ್ ರಮ್ಮಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಅದು ತಪ್ಪು ಅಂತ ಹೇಳ್ತಾ ಇರೋದು ಬೇರೆ ಯಾವುದೋ ದೇಶದಿಂದ ಬಂದಿದ್ದ ಜನ ಅಲ್ಲ, ಕರ್ನಾಟಕದಲ್ಲಿ ಹುಟ್ಟಿರೋರು ಕನ್ನಡಿಗರು ಕೇಳ್ತಾ ಇರೋದು. ಧೈರ್ಯ ಹಿಂಪಡೆಯಿರಿ, ಜನರು ಹಾಳಾಗ್ತಾ ಇದ್ದಾರೆ. ನೀವು ಹಿಂಪಡೆದ್ರೆ ಕಂಪ್ನಿಯವ್ರ ಕೈಯಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಜನರ ಕೈಯಲ್ಲಿ ಒಂದು ರೂಪಾಯಿ ತೆಗೋಕ್ಕಾಗಲ್ಲ. ನೀವು ಹೇಳೋ ಮಾತನ್ನು ಕೇಳ್ಕೊಂಡು ಎಷ್ಟೋ ಜನ ಅಮ್ಮಾಯಕರು ಆಡಿಕೊಂಡು ದುಡ್ಡು ಕಳ್ಕೊತಾ ಇದ್ದಾರೆ. ಇದನ್ನು ಕೇಳ್ತಾ ಇರೋದು ನಾವು ಕನ್ನಡಿಗರು. ಆ ಕನ್ನಡಿಗರನ್ನ ಕೇಳ್ತಾ ಇದ್ರೆ ನೀನ್ಯಾರೋ ಕೇಳೋಕ್ಕೆ ನಿನ್ಗೆ ಯೋಗ್ತೇಜ ಅವ್ರ ಬಗ್ಗೆ ಮಾತಾಡೋದಕ್ಕೆ, ನೀನು ಅವ್ರ ಕಾಲುಗಳಿಗೂ ಕಾಲು ದುಳುಗೂ ಸಮ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಹಾಂ, ನೀವೊಂದು 10 ಲಕ್ಷ 20 ಲಕ್ಷ ಜನ ಅವ್ರನ್ನ ಅವ್ರ ಫಿಲಮ್ ನೋಡಿಬಿಟ್ರೆ ಅವ್ರ ಲೆವೆಲ್ಗೆ ಹೋಗ್ತಾರಾ? 7 ಕೋಟಿ ಕನ್ನಡಿಗರು ನೋಡಿದ್ರೇನೆ ಅವ್ರಿಗೆ ಆ ಲೆವೆಲ್ ಬರೋದು, ಆ ಸ್ಟಾರ್ ಪಟ್ಟ ಬರೋದು, ಅಷ್ಟು ಅಭಿಮಾನಿಗಳು ಇರೋದು? ಹಾಂ, ಕನ್ನಡಿಗನ ಹೋಗಿ ಅವ್ರು ನಟಿಸಿರೋ ಸಿನಿಮಾ ನೋಡಿ ದುಡ್ಡು ಕೊಟ್ಟು ನೋಡಿದ್ರೇನೆ ಅವ್ರು ಬದುಕೋಕ್ಕಾಗೋದು. ಅವ್ರ ಹೆಸರುಗಳು ಹೇಳ್ಕೊಂಡು ಸಂಘಟನೆಗಳು ಸಂಘಗಳು ಕಟ್ಕೊಂಡಿದ್ದೀರಲ್ಲ, ನೀವು ಬದುಕೋದು ಅಂತ ಕನ್ನಡಿಗನ ಹೋಗ್ಬಿಟ್ಟು ಆ ಕನ್ನಡಿಗರು ಸ್ಟಾರ್ ಅಂತ ಪಟ್ಟಕ್ಕೆ ಏರ್ಸಿರೋರನ್ನ ಕಾಲು ದುಳುಗ್ ಸಮ ಮಾಡ್ತಾ ಇದ್ದೀರ. ನೀವೆಂಥ ಜನ ರೀ ನೀವು? ತಪ್ಪು ತಪ್ಪನ್ನ ಕಲಿಯಿರಿ, ತಪ್ಪನ್ನು ಸರಿ ಮಾಡೋದಕ್ಕೆ ಏನೇನೋ ಹೇಳಬೇಡಿ. ಹಾಂ, ಯಾರೋ ಇಲ್ಲಿಂದ ಬಂದು ಹೇಳ್ತಾರೆ ಸ್ವಾಮಿ, ಕರ್ನಾಟಕದಲ್ಲಿರೋರು ಕನ್ನಡಿಗರೇ ಕೇಳೋದು, ಸಾರ್ ನೀವು ಮಾಡ್ತಾರೋ ತಪ್ಪು ಸಾರ್, ಜಾಹೀರಾತು ಹಿಂಪಡೀರಿ ಸಾರ್ ಅಂತ. ಅಷ್ಟು ಮಾತ್ರಕ್ಕೆ ಯೋಗ್ಯತೆ ಇಲ್ಲ ನಿನಗೆ, ಕಾಲು ದುಳುಗ್ ಸಮ ಇಲ್ಲ ನೀನು. ಅದರಲ್ಲಿ ಏನು ಅವ್ರ ಮನೆ ಹೆಣ್ಮಕ್ಳನ್ನೆಲ್ಲ ನಿಂದೆ ಮಾಡೋದು ಏನು ನಿಮಗೇನ? ನಿನ್ನ ಕೆಟ್ಟ ಮಾತುಗಳು ಬರೋದು ಬೇರೆ ಯಾರಿಗೂ ಗೊತ್ತೇ ಇಲ್ವಾ ಕರ್ನಾಟಕದಲ್ಲಿ ಕೆಟ್ಟ ಮಾತುಗಳು? ಸ್ವಲ್ಪ ನಿಮಗೆ ಫೋನ್ ಮಾಡ್ತಾರೋ ಇಲ್ಲ ಯಾರೋ ನಿಮ್ಮ ಬಗ್ಗೆ ಸ್ಟೇಟಸ್ ಹಾಕ್ತಾರೋ ಇಲ್ಲ ಪೋಸ್ಟ್ ಹಾಕ್ತಾರೋ, ಅವೆಲ್ಲರೂ ಕನ್ನಡಿಗರೇ, ಮರ್ಯಾದೆ ಕೊಡೋದು ಕಲೀರಿ ಫಸ್ಟು. ಅವ್ರು ದುಡ್ಡು ಕೊಟ್ಟು ಫಿಲಮ್ ನೋಡಿದ್ರೇ ನಿಮ್ಮ ಲೆವೆಲ್ಗಳು ನಿಮ್ಮ ಸ್ಟಾರ್ ಪಟ್ಟಗಳೆಲ್ಲ, ಯಾರು ಒಂದು 20 ಲಕ್ಷ 30 ಲಕ್ಷ ಜನದಿಂದ ಅಲ್ಲ ಪಟ್ಟ ಬರೋದು. ತಿಳ್ಕೊಂಡು ಮಾತಾಡಿ, ಯಾರು ಫೋನ್ ಮಾಡಿ ಕೇಳಿ, ಯಾರಾದ್ರು ಕೇಳಿದ್ರೆ ತಕ್ಕ ಉತ್ತರ ಕೊಡ್ರಿ, ಸಮಾಧಾನಕರ ಉತ್ತರ, ಆರೋಗ್ಯಕರ ಉತ್ತರ ಕೊಡ್ರಿ. ಬೈಕ್ ಬಂದಿದ್ದಾಗೆಲ್ಲ ಮಾತಾಡೋದಲ್ಲ, ಬುದ್ಧಿ ಕಲೀರಿ ಫಸ್ಟು.